ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಸಾಕಷ್ಟು ವೀಕ್ಷಕರು ಕೇಳ್ತಾ ಇರ್ತಾರೆ ಯಾವಾಗಲೂ, ಅಮ್ಮ ನೀವು ದೊಡ್ಡವ್ರಿಗಾಗಿ ಅಥವಾ ಸಾಧಕರಿಗಾಗಲಿ ಸಾಧನೆ ಮಾಡ್ಕೊಳೋಕ್ಕಾಗಲಿ ಅದನ್ನೇ ಕೊಡ್ತಾಯಿದ್ದೀರಾ. ಚಿಕ್ಕ ಮಕ್ಕಳು ಕೆಲವು ಭಾಳ ಆಟ ಮಾಡ್ತವೆ, ಕೆಲವು ಭಾರಿ ತೊಂದರೆಗಳು ಮಾಡ್ತವೆ. ಈಗಿನ ಕಾಲದಲ್ಲಿ ನಾವು ಎಲ್ಲ ಅದು ಹೇಳ್ದಂಗೆ ನಾವು ಹಾಸ್ಪಿಟ್ಲ್ಗೆ ದೇವಸ್ಥಾನಗಳಿಗೆ ಹಿಂಗೆ ತೊಗೊಂಡೋಗ್ತೀವಿ. ಆ ದಿನ ಮಾತ್ರ ಸ್ವಲ್ಪ ಹಂಗಿರ್ತಾರೆ, ಮತ್ತೆ ಮಾಮೂಲಿ ಆಗಿರ್ತಾರಮ್ಮ. ಭಾಳ ತೊಂದರೆಗಳಾಗುತ್ತೆ ಮಕ್ಕಳಿಗಾಗಿ. ಹಾಗಾಗಿ ಮಕ್ಕಳ ಬಗ್ಗೆ ಕೆಲವೊಂದು ಯಂತ್ರಗಳು, ತಾಯ್ತಗಳು ಅಥವಾ ಬೇರೆ ಒಂದು ಮಂತ್ರಗಳಿದ್ದರೆ ಕೊಡಿ ಅಂತ ಕೇಳ್ತಾಯಿದ್ರು. ನಾನು ಹಾಗಾಗಿ ಅದು ಈಗ ಅದನ್ನು ಒಂದು ಸಮಯ ಬಂದಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಈ ಮಕ್ಕಳು, ಕೆಲವು ಮಕ್ಕಳು ಹೆಂಗೆ ಮಾಡ್ತಾರೆ, ಭಾಳ ಬಂಕ್ ಆಗಿಬಿಡ್ತವೆ. ಅದು ಎಲ್ಲೋ ಬಿದ್ದಿರ್ತವೆ, ಎದ್ದಿರ್ತವೆ, ತಾಯಿ ತಂದೆಯರಿಗೆ ಗೊತ್ತಾಗೋದಿಲ್ಲ. ಬಿದ್ದಾಗ ಏನಾಗಿರುತ್ತೆ, ಈ ರೀತಿ ಒಂದು ಕೆಟ್ಟದು ಒಂದು ಅವರಲ್ಲಿ ದೇಹದಲ್ಲಿ ಒಂದು ಗ್ರಹಗತಿಗಳು ಅಂತ ಏನು ಹೇಳ್ತೀವಿ, ಅದು ಒಂದು ಇದಾದಾಗ ಮಕ್ಕಳೇನಾಗ್ತಾರೆ, ಬರ್ತಾ 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 ಮಂಕಾಗ್ಬಿಡ್ತಾರೆ. ಯಾವುದೇ ಒಂದು ಓದೋದ್ರಲ್ಲಿರ್ಬೋದು, ಒಟ್ಟು ಊಟ ತಿಂಡಿಲಿರ್ಬೋದು. ಊಟ ಮಾಡಿಸ್ಬೇಕಾದ್ರೆ ಅಂತೂ ಇಡೀ ಊರೆಲ್ಲ ತಿರುಗಿಸ್ಕೊಂಡು ಊಟ ಮಾಡಬೇಕು. ನಾವು ಚಿಕ್ಕ ಮಕ್ಕಳಲ್ಲಿ ನಮ್ಮ ಅಜ್ಜಿ ಹಾಗೆ ಮಾಡ್ತಿದ್ರು. ನಮ್ಮ ಮನೇಲಿ ಒಂದು ಮಗು ಇತ್ತು, ಆ ಮಗುಗೆ ಇಡೀ ಊರನ್ನೆಲ್ಲ ಸುತ್ತಿಸ್ಕೊಂಡು ತಿನ್ನಿಸಿ ಅದು ಮೂರು ತುತ್ತು ತಿನ್ನೋ ಅಷ್ಟೊತ್ತಿಗೆ ಸಾಕು ಸಾಕಾಗ್ಬಿಡ್ತಿತ್ತು ಅವ್ರಿಗೆ. ಆ ರೀತಿಯೆಲ್ಲ ಅವಾಗ ಮಾಡ್ತಿದ್ರು. ಆಮೇಲೆ ಅವಾಗ ಅದು ಅನ್ನನ ಮೂರಿಡಿ ತೆಗೆದು ಅದು ಮೂರು ಬಣ್ಣ ಮಾಡಿ ಎತ್ಕೊಂಡೋಗಿ ನಾಯಿಗೆ ದಿಷ್ಟಿ ತೆಗೆದುಬಿಟ್ಟು ಮಗುಗೆ ನಾಯಿಗೆ ಇಕ್ಕೋರು. ಅವಾಗ ಇನ್ನೂ ಸಾಕಷ್ಟು ಥರದ್ದೆಲ್ಲ ಮಾಡ್ತಿದ್ರು, ಅವಾಗ ನಮಗೂ ಗ್ಯಾಪ್ನ ಇದೆ. ಆಮೇಲೆ ಅದು ಮಗು ಏನಾಗ್ತಿತ್ತು, ಬರ್ತಾ ಬರ್ತಾ ಈ ಥರ ನೋಡ್ಕೊಳ್ಳಿಲ್ಲ ಅಂತಂದರೆ ಅದೇನಾಗೋದು, ಮಗು ಬರ್ತಾ ಬರ್ತಾ ಈ ಥರ ಮಂಕಾಗ್ಬಿಡುತ್ತೆ. ಊಟ ತಿಂಡಿ ಊಟ ತಿನ್ನ ಕಟ ಮಾಡೋದು, ಹಾಲು ಕುಡಿಯೋ ಕಟ ಮಾಡೋದು. ಅಕಸ್ಮಾತ್ ಪುಟ್ಟ ಮಕ್ಕಳು ಸ್ಕೂಲ್ಗೆ ಈಗೆಲ್ಲ ಫ್ರೀ ಕೆ ಜಿ ಎಲ್ ಕೆ ಜಿ ಅಂತೆಲ್ಲ ಬಂದುಬಿಟ್ಟಿದೆ. ಈ ಇಂಥದ್ದೆಲ್ಲ ಸೇರಿಸಿದಾಗ ನೀವು ಅಲ್ಲೂ ಕೂಡ ಹೋಗಲಿಕ್ಕೆ ಹಠ ಮಾಡೋದು, ಚಂಡಿ ಮಾಡೋದು, ಯಾರ ಮಾತು ಕೇಳೋದಿಲ್ಲ, ಯಾವ ತಿನ್ನೋಕ್ಕೂ ಇದು. ಅದು ಬರ್ತಾ 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 ಸವಿತಾ ಇರುತ್ತೆ, ಮಗುನೇ ಸವಿತಾ ಇರುತ್ತೆ, ಯಾರ ಜೊತೆಲ್ಲೂ ಸೇರಲ್ಲ, ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರುತ್ತೆ. ಇಂಥದಕ್ಕೆಲ್ಲ ನೋಡಿ ಈ ಒಂದು ಯಂತ್ರ ನಿಮಗೆ ಆಗುತ್ತೆ. ಇದನ್ನು ಒಂದು ತಾಮ್ರ ತಗಡಿನಲ್ಲಾದರೂ ಬರ್ಕೋಬೋದು ನೀವು. ತಾಮ್ರ ತಗಡಿನಲ್ಲಿ ಬರೆದು ಇದಕ್ಕೆ ಅಷ್ಟ ವಿದ್ಯಾರ್ಚನೆ ಎಲ್ಲ ಮಾಡಿ ಇದನ್ನು ಮಾಡೋ ಒಂದು ಸಮಯ ಒಂದಿರುತ್ತೆ. ಈ ಸಮಯ ಯಾವುದಪ್ಪ ಅಂದರೆ, ಈ ಸಂಜೆ ಸೂರ್ಯ ಮುಳುಗ್ತಾ ನೋಡಿ, ಆ ಸಮಯದಲ್ಲಿ ಮಾಡಬೇಕು. ಹೊತ್ತು ಮುಳುಗೋ ಸಮಯ ಅಂತ ಹೇಳ್ತಾರೆ, ಅಥವಾ ಸೂರ್ಯಾಸ್ತ ಆದಮೇಲೆ ಅಂತ ಹೇಳ್ತಾರೆ. ಇದು ಒಟ್ಟಲ್ಲಿ ಒಂದು ಸೂರ್ಯ ಮುಳುಗೋ ಒಂದು ಸಮಯದಲ್ಲಿ ಇದನ್ನು ಮಕ್ಕಳಿಗೆ ಒಂದು ತಾಮ್ರ ಇದಾಗ್ಬೋದು, ಅಥವಾ ಭುಜಪತ್ರಲ್ಲಿ ಆಗ್ಬೋದು, ಅಥವಾ ಒಂದು ಚೀಟಿಲಿ ಬಿಳಿ ಪೇಪರ್ ಕೂಡ ಬರೀಬೋದು. ಬಿಳಿ ಪೇಪರಲ್ಲಾದರೆ ಬೇಗ ಮಗು ಸ್ನಾನ ಮಾಡಿಸ್ಬೇಕಾದ್ರೆ ಅಥವಾ ನೀರೇನೋ ಕೂಡ ನೆಂದು ಹೋಗ್ಬಿಡುತ್ತೆ ಅನ್ನೋ ಇದರಲ್ಲಿ ಆ ಪೇಪರಲ್ಲಿ ಸ್ವಲ್ಪ ಅದನ್ನ ಇದು ಮಾಡ್ತಾರೆ. ನೀವು ಭುಜಪತ್ರಲ್ಲಿ ಬರೀಬೋದು, ಇಲ್ಲ ಇನ್ನೂ ಸ್ವಲ್ಪ ಅದು ಇರಲಿ ಮಗು ಮೈ ಮೇಲೆ ಸ್ವಲ್ಪ. ಈಗ ಭುಜಪತ್ರ ಇವೆಲ್ಲ ಬೇಗ ನೆಂದು ಆ ಮಗು ಎತ್ತಿ ಎತ್ತಿ ಬಾಯಿಲಿಕ್ಕೊಳ್ತಾ ಇರುತ್ತೆ ಅದನ್ನು. ಹಂಗಾಗಿ ಅದಕ್ಕಿಂತ ತಾಮ್ರ ತಗಡು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಿಮಗೆ ಯಾವುದು ರೀತಿ ಅನುಕೂಲ ಇರುತ್ತೋ ಆ ರೀತಿ ಮಾಡ್ಕೊಳ್ಳಿ. ಆ ರೀತಿ ಒಂದು ತಾಮ್ರ ತಗಡಿನಲ್ಲೆಲ್ಲ ಅದು ಕೆಲವು ನಾನು ಮೊದಲಿನ ವೀಡಿಯೋದಲ್ಲೇ ಹೇಳಿದ್ದೀನಿ. ತಾಮ್ರ ತಗಡನ್ನ ಅದು ಯಂತ್ರ ಬರೆಯುವಂಥ ತಗಡನ್ನ ಯಾವ ರೀತಿ ಶುದ್ಧ ಮಾಡಬೇಕು ಅನ್ನೋದೆಲ್ಲ ಹೇಳಿದ್ದೀನಿ. ಆ ರೀತಿ ಶುದ್ಧ ಮಾಡಿಕೊಂಡು ಇದನ್ನು ಒಂದು ಇಂಕು ಇಲ್ದಿರೋವಂಥ ಪೆನ್ನಲ್ಲಿ ಬರ್ಕೋಬೇಕು. ಇದಕ್ಕೇನು ಅದೇ ಇದೆ ಅಂತೇನೂ ಇಲ್ಲ, ಒಂದು ಪೆನ್ನಲ್ಲಿ ಆ ರೀತಿ ಇಂಕ್ ಇಲ್ದಿರೋವಂಥ ಪೆನ್ನಲ್ಲಿ ತೊಗೋಬೇಕು. ಈ ರೀತಿ ಒಂದು ಸ್ಟಾರ್ ಹಾಕೋಬೇಕು, ಆರು ಮೂಲೆಗಳ ಒಂದು ಸ್ಟಾರ್ ಹಾಕ್ಕೊಂಡು ಸೂರ್ಯ ಮುಳುಗೋ ಸಮಯಕ್ಕೆ ಇದನ್ನೆಲ್ಲ ಪೂಜೆ ಎಲ್ಲ ಮಾಡಿ ಇಟ್ಕೊಂಡು ಇದನ್ನು ಆ ಮಗುಗೆ ಒಂದು ಎಲ್ಲ ರೆಡಿ ಮಾಡಿ ಇಡಬೇಕು. ಮತ್ತು ಇದನ್ನು ನೀವು ಕಟ್ಟೋಕ್ಕೆ ಮುಂಚೆ ಸಾಂಬ್ರಾಣಿ ಅಂತ ಹೇಳ್ತೀವಿ ನೋಡಿ, ಆ ಸಾಂಬ್ರಾಣಿನ 21 ದಿನ ಬೆಳಿಗ್ಗೆ ಸಂಜೆ ಅಥವಾ ಅಕಸ್ಮಾತ್ ನಿಮಗೆ ಎರಡೂ ಸಮಯದಲ್ಲಿ ಹಾಕೋ ಕಷ್ಟ ಅಂತಂದರೆ ಸಂಜೆ ಒಳಗಾದ್ರೂ ಹಾಕಬೇಕು ಅಥವಾ ಬೆಳಗಿನ ಸಮಯ ಆದರೂ ಹಾಕಬೇಕು. ಒಂದು ಟೈಮ್ ಆದರೂ ದಿನಕ್ಕೆ ಒಂದು ಟೈಮ್ ಆದರೂ ಹಾಕಬೇಕಾಗುತ್ತೆ. 21 ದಿವಸ ಆ ಒಂದು ಸಾಂಬ್ರಾಣಿ ಮನೆಯಲ್ಲಿ ಹಾಕ್ತಾ ಇದ್ದರೆ ಆ ಒಂದು ಯಂತ್ರ ಕೂಡ ತೋರಿಸ್ತಾ ಇದೆ. ಮಕ್ಕಳು ಆ ರೀತಿ ಮಂಕಾಗಿರುವಂಥ ಮಕ್ಕಳು ಒಂದು ರೀತಿ ಲವಲವಿಕೆ ಈಗ ಹಾಕ್ತಾರೆ ಮಕ್ಕಳು. ಮತ್ತು ಅದೇ ರೀತಿ ಹಠ ಆ ಚಂಡಿ ಇವೆಲ್ಲ ಕಮ್ಮಿ ಮಾಡ್ತಾರೆ. ಮತ್ತು ಇನ್ನೂ ಒಂದು ವೀಕ್ಷಕರೇ, ನಾವು ಹೇಳೋದು ಏನಪ್ಪ ಅಂದರೆ, ಈ ಮಂಗಳವಾರ ಭಾನುವಾರ ಮಕ್ಕಳಿಗೆ ರಚ್ಚೆ ನೀರು ಅಂತ ತೆಗಿತಿದ್ರು ಅವಾಗೆಲ್ಲ. ನಾವು ಕೂಡ ನಮ್ಮ ಮಕ್ಕಳಿಗೆಲ್ಲ ತೆಗಿತಾ ಇದ್ವಿ ಅದನ್ನು. ಆ ರಚ್ಚೆ ನೀರು ಹೇಗಪ್ಪ ಅಂತಂದರೆ, ಒಂದು ಲೋಟದಲ್ಲಿ ನೀರು ತಗೋಬೇಕು, ಒಂದು ಒಳ್ಳೆ ಲೋಟದಲ್ಲಿ ಆ ಮಗುವಿನ ಮುಖದಿಂದ 3 ನೀಳಿಸ್ಬೇಕು. ಅದು 3 ಮೇಲಿಂದ ಕೆಳಗಡೆಗೆ ನೀಳಿಸಿ ಒಂದು ತಟ್ಟೆಗೆ ಹಾಕೋಬೇಕು. ಒಂದು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ, ಅದಕ್ಕೆ ಸ್ವಲ್ಪ ಸುಣ್ಣ ಹಾಕಬೇಕು. ಸುಣ್ಣ ಮತ್ತು ಅರಿಶಿಣ ಹಾಕಿದಾಗ ಕೆಂಪಾಗಿ ಆಗುತ್ತೆ ಅದು.
ಆ ಕೆಂಪಾದಾಗ ಅದನ್ನು ಒಂದು ವಿಳ್ಯದೆಲೆ ಹಾಕ್ಬೋದು ಅಥವಾ ಹೆಕ್ಕದೆಲೆ ಹಾಕ್ಬೋದು, ಎರಡರಲ್ಲಿ ನಿಮ್ಗೆ ಯಾವುದಾಗುತ್ತೋ ಅದನ್ನು ತಗೊಂಡು ಅದ್ರ ಮೇಲೆ ಒಂದು ಕರ್ಪೂರ ಹಚ್ಚಿಬಿಟ್ಟು ಸ್ವಲ್ಪ ಸಾಸಿವೆ, ಒಂದು ಕಲ್ಲುಪ್ಪು ಮತ್ತು ಸಾಸಿವೆ, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಒಂದೋ ಎರಡೋ ಮೆಣಸಿನ್ಕಾಯಿ, ಅಂದರೆ ತೊಟ್ಟಿರಬೇಕು, ಇದು ತೊಟ್ಟಿಲ್ದಿರಾ ಇರಬಾರ್ದು, ತೊಟ್ಟಿರೋವಂಥ ಮೆಣಸಿನ್ಕಾಯಿ ಇದ್ದರೆ, ಇಲ್ಲ ಅಂದರೆ ಇಷ್ಟೇ ಸಾಕಾಗುತ್ತೆ. ಅದನ್ನು ತಗೊಂಡು ಮಗುಗೆ ಮೂರು ಬಾರಿ ಆ ಒಂದು ಉಪ್ಪು ಸಾಸಿವೆ ಇವೆಲ್ಲ ಏನು ಇಟ್ಕೊಂಡಿರ್ತೀರ, ಉಪ್ಪು ಸಾಸಿವೆ ಮತ್ತು ಈ ಮೆಣಸಿನ್ಕಾಯಿ, ಇದನ್ನು ಎಡಗಡೆ ಕೈಯಲ್ಲಿ ಮಗುಗೆ ಮೇಲಿಂದ ಕೆಳಗಡೆ ತನಕ ನೀವಿಸ್ಬಿಟ್ಟು ಆ ಒಂದು ಕೆಂಪು ನೀರಿಗೆ ಹಾಕಬೇಕು. ಆಮೇಲೆ ಒಂದು ಎಳೆದೆಲ್ಲ ಎಲೆ ವಿಳ್ಯದೆಲೆ ಹಾಕ್ಬೋದು ಅಥವಾ ನಿಮ್ಗೆ ಎಕ್ಕದೆಲೆ ಹಾಕ್ಬೋದು. ಅದನ್ನು ಅದಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಕರ್ಪೂರ ಹಚ್ಚಿ ಅದನ್ನು ಕೂಡ ನೀವಳಿಸ್ಬೇಕು. ನೀವಳಿಸಾದಮೇಲೆ ಆ ನೀರು ಕೆಂಪು ನೀರು ತಗೊಂಡು ಎಡದ ಒಂದು ಕಿರುಬೆರಳಲ್ಲಿ ನೀರು ಎತ್ಕೊಂಡು ಅದನ್ನು ಹೆಬ್ಬೆಟ್ಟು ಮತ್ತು ಕಿರುಬೆರಳಲ್ಲಿ ಎರಡು ಬೆರಳು ನೀರು ಎತ್ಕೊಂಡು ಆ ಮಗು ಮುಖಕ್ಕೆ ಹೊಡಿಬೇಕು. ಅದು ಹೊಡೆದಾಗ ಏನಾಗುತ್ತೆ, ಮಗು ಬೆಚ್ಚಿ ಬೀಳುತ್ತೆ. ಆವಾಗ ಅದು ಒಂದು ಏನಾದ್ರು ಬಿದ್ದಿರೋದು ಅಥವಾ ರಚ್ಚೆ ಹಿಡಿಯುವಂಥದಕ್ಕೆ ಇದೆಲ್ಲ ಹೋಗುತ್ತೆ ವೀಕ್ಷಕರೇ. ಇದೆಲ್ಲ ಭಾಳ ಪುಟ್ಟದು, ಆಗಿನ ಕಾಲದಲ್ಲಿ ಎಲ್ಲ ಮಾಡ್ತಿದ್ದಂಥದ್ದು. ಇದು ಕಂಪಾಲ್ಸರಿ, ಆವಾಗೆಲ್ಲ ಮಗುಗೆ ಸಣ್ಣ ಮಕ್ಕಳಿಗಂತೂ ಕಂಪಾಲ್ಸರಿ ಮಾಡೋರು. ಯಾರು ಮಕ್ಕಳನ್ನ ಬಂದು ನೋಡ್ಕೊಂಡು ಹೋದ್ರೆ ಅಯ್ಯೋ ಕಂಡಿಷ್ಟೇ ಆಗಿಬಿಡುತ್ತೆ ಅಂತ ಅವಾಗ ಭಾಳ ಮಾಡ್ತಾಯಿದ್ರು. ಈಗ ಇದ್ರ ಬಗ್ಗೆ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. ಅದಕ್ಕಾಗಿ ವಯಸ್ಸಾದವರು, ಅಜ್ಜಿಯವ್ರನ್ನ, ತಾತದಿರನ್ನ, ಅಜ್ಜಿ ಅಜ್ಜಿ ಆಗಿರೋರನ್ನ, ವಯಸ್ಸಾದವ್ರನ್ನ ನೀವು ಮನೇಲಿ ಇಟ್ಕೊಂಡಾಗ ಇದು ನಿಮ್ಮ ಮಕ್ಕಳಿಗೆ ಏನಾದ್ರು ಈ ಥರ ತೊಂದರೆ ಆದಾಗ ನೋಡಿ ಅವರು ತಕ್ಷಣಕ್ಕೆ ಇಂಥದ್ದೆಲ್ಲ ಚಿಕ್ಕ ಪುಟ್ಟದ ಔಷಧಿಗಳನ್ನ ಮಾಡ್ತಾರೆ. ಈಗೆಲ್ಲ ಏನು ಮಾಡ್ತೀರಾ, ವಯಸ್ಸಾಯ್ತಿದ್ದಂಗೆ ಅಯ್ಯೋರ್ನೋ ಇವ್ರನ್ನ ಸುಧಾರಿಸೋಕ್ಕಾಗಲ್ಲ ಅಂತ ಎತ್ಕೊಂಡೋಗಿ ವೃದ್ಧಾಶ್ರಮಕ್ಕೆ ಬಿಟ್ಬಿಡ್ತೀರ. ಅದು ಎಷ್ಟು ನಷ್ಟ ನಿಮಗೆ ಅನ್ನೋದು ನಿಮಗೆ ಆವಾಗ ಗೊತ್ತಾಗೋದಿಲ್ಲ ವೀಕ್ಷ. ಇಂಥ ಒಂದು ಸಮಯಗಳು ಬಂದಾಗ ನೀವು ನೆನೆಸ್ಕೊತೀರ. ಇರಲಿ ವೀಕ್ಷಕರೇ, ಈಗ ನಾವು ಮುಂದಿನ ಒಂದು ಇದಕ್ಕೆ ಹೋಗೋಣ. ಈಗ ರೀತಿ ಮಾಡ್ಬಿಟ್ಟು ನೀವು ಈ ಸಂಜೆ ಅಥವಾ ಬೆಳಗ್ಗೆ ಯಾವ ಒಂದು ಸಮಯದಲ್ಲಿ ನೀವು ಇದಕ್ಕೆ ಒಂದು ಧೂಪ ಹಾಕಬೇಕಾಗುತ್ತೆ. ಧೂಪ ಹಾಕಿ ಆ ಮಗುಗೆ ಈ ರಚ್ಚೆ ನೀರಿನಂತೆ ಆವಾಗವಾಗ ತೆಗಿರಬೇಕು. ಅಥವಾ ಭಾನುವಾರ ಅಥವಾ ಮಂಗಳವಾರ, ವಾರದಲ್ಲಿ ಒಂದು ದಿವಸ ಅಥವಾ 15ಕ್ಕೊಂದು ದಿವಸ ಅಥವಾ ನೀವು 15ಕ್ಕೊಂದ್ಸರಿ ವಾರಕ್ಕೊಂದ್ಸರಿ ತೆಗೆದ್ರೇ ಭಾಳ ಒಳ್ಳೆಯದು. ಯಾಕೆ ಮಕ್ಕಳು ಎಲ್ಲೆಲ್ಲಿ ಬೀಳ್ತಾವೋ ಎಲ್ಲಿ ಎದ್ದೋಳ್ತಾವೋ ಗೊತ್ತಿಲ್ಲ. ಎಲ್ಲ ಚೆನ್ನಾಗಿರೋ ಒಂದು ಚೆನ್ನಾಗಿ ಮುದ್ದು ಮುದ್ದಾಗಿರೋ ಮಕ್ಕಳಿಗಂತೂ ಭಾಳ ಬೇಗ ದಿಷ್ಟಿ ಆಗಿಬಿಡುತ್ತೆ. ಆ ದಿಷ್ಟಿ ಆದಾಗ ಏನಾಗುತ್ತೆ, ಆ ಮಗುಗೆ ನಿಮಗೆ ಗೊತ್ತಿಲ್ಲದೇ ಅದಕ್ಕೆ ದಿಷ್ಟ. ಈಗ ಯಾರೋ ಒಬ್ಬರು ಬರ್ತಾರೆ, ನೋಡ್ತಾರೆ ಈ ಮಗು ಎಷ್ಟು ಮುದ್ದು ಮುದ್ದಾಗಿದೆ ನೋಡು ಅಂತಾರೆ. ಅದು ಹೇಳಿದಾಗ ಅವ್ರ ಕಣ್ಣು ಅಥವಾ ಅವರು ಒಂದು ಇದು ಏನಾಗುತ್ತೆ, ಆ ಮಗುಗೆ ಬೇಗ ದೃಷ್ಟಿ ಆಗಿಬಿಡುತ್ತೆ. ಆ ದೃಷ್ಟಿ ಅದು ಸಕಲ ಬೇಕಾದಷ್ಟು ಕಾಯಿಲೆಗಳು ಬರೆಸ್ಬಿಡುತ್ತೆ. ಅದು ಮೀರೋಗ್ತಾ ಮಗುಗೆ ಬೇದಿ ಆಗೋದು, ವಾಂತಿ ಆಗೋದು, ಸಂದು ಅಂತ ಅವಾಗೆಲ್ಲ ಈ ಕಪ್ಪು ಬಳೆಯಲ್ಲಿ ಚಿಟಿಕೆ ಹಾಕ್ತಿದ್ರು, ಅದು ಕೂಡ ಕೆಲವು ಮಾಡಿ. ಈಗ ಅದೆಲ್ಲ ಯಾರೂ ಮಾಡಲ್ಲ. ಇನ್ನೊಂದು ಅದನ್ನು ಆ ಥರ ಚಿಟಿಕೆ ಹಾಕೋದೆಲ್ಲ ನೋಡಿದ್ರೆ ಒಂಥರ ಭಯ ಆಗುತ್ತೆ, ಅದನ್ನು ಹೆಂಗಪ್ಪ ಸುಡೋದು ಇದು ಅನಿಸುತ್ತೆ. ಆವಾಗೆಲ್ಲ ಸಂದಾಗಿದೆ ಅಂದ್ಬಿಟ್ಟು ಅದೆಲ್ಲ ಮಾಡೋರು. ಈಗ ಅದನ್ನೆಲ್ಲ ಮಾಡಲಿಕ್ಕೆ ಆಗಲ್ಲ. ನೀವು ಯಾರು ಸದ್ಯಕ್ಕೆ ಮಾಡೋಕ್ಕೆ ಹೋಗಬೇಡಿ, ಅದು ಗೊತ್ತಿಲ್ಲದಿರೋರು. ನಿಮಗೇನೋ ಆ ಥರ ವಯಸ್ಸಾದವ್ರು ಅಜ್ಜಿ ಯಾರು ಇದ್ದರೆ ಅಂದರೆ ಬೇಕಾದ್ರೆ ಅವ್ರು ನೋಡಿ ಹೇಳ್ತಾರೆ. ವೀಕ್ಷಕರೇ, ಈ ರೀತಿ ಒಂದು ಮಾಡ್ಕೊಳ್ಳಿ. ಯಾರದೇ ಏನು ನೀವು ಒಂದು ವೈದ್ಯರ ಹತ್ರ ಆಗಲಿ ಅಥವಾ ಬೇರೆಯವ್ರ ಹತ್ರ ಆಗಲಿ ನೀವು ಹೋಗಂಗೇನು ಬೇಕಾಗೇ ಇಲ್ಲ ಅದು ನಿಮಗೆ. ಯಾಕೆಂದರೆ ಇದನ್ನು ನೀವೇ ಸಾಕಷ್ಟು ಕ್ಲೀನೀಟಾಗಿ ಮಾಡ್ಕೋಬೋದು. ಇದನ್ನು ಯಾವುದೇ ರೀತಿ ತೊಂದರೆ ಇರೋದಿಲ್ಲ ವೀಕ್ಷಕರೇ. ಇದು ಆರಾಮಾಗಿ ಯಾವುದೇ ಒಂದು ಪೈಸೆ ಖರ್ಚಿಲ್ದಂಗೆ ಕೊಡೋ ಅಂಥದ್ದು. ನನ್ನ ವಿಡಿಯೋದಲ್ಲಿ ಯಾವುದೇ ನಾನು ಕೊಟ್ಟರು ನಾನು ಯಾವುದೇ ಹಣಕಾಸು ಖರ್ಚು ಮಾಡೋ ಅಂಥದ್ದಿಲ್ಲ. ನಮ್ಮ ಮನೆ ಅಡುಗೆ ಮನೆಯಲ್ಲೇ ಇರೋ ಅಂಥದ್ದನ್ನೇ ನಾನು ಮಾಡಿ ನಿಮ್ಮ ಒಂದು ಏನೇ ತೊಂದರೆಗಳಿಗೆ ಅದು ನಿವಾರಣೆ ಮಾಡಿಕೊಳ್ರಿ ಅಂತ ಹೇಳ್ತೀನಿ ವೀಕ್ಷಕರೇ. ಇದೊಂದು ಮಕ್ಕಳಿಗೆ, ಚಿಕ್ಕ ಮಕ್ಕಳು, ಯಾಕೆಂದರೆ ಚಿಕ್ಕ ಮಕ್ಕಳೇ ಮುಂದಿನ ಒಂದು ಮಕ್ಕಳು ಅಂತ ಹೇಳ್ತೀವಿ. ಹಂಗಾಗಿ ಅವರ ಆರೋಗ್ಯ ಭಾಗ್ಯನೇ ತಂದೆ ತಾಯಿಗೆ ಅದೇ ಒಂದು ಆಸ್ತಿ ಅಂತ ಹೇಳಬೇಕು. ಯಾಕೆಂದರೆ ಮಕ್ಕಳು ಆರೋಗ್ಯಕ್ಕಿದ್ರೇ ಮನೆಯಲ್ಲಿ ನೆಮ್ಮದಿಯಾಗಿರೋದು. ಮಕ್ಕಳು ಯಾವಾಗಲೂ ಮನೆಯಲ್ಲಿ ಅಳ್ತಾ ಇದ್ಕೊಂಡು ಚೆಂಡಿ ಹಿಡ್ಕೊಂಡು ಹಿಂಸೆ ಕೊಡ್ತಿದ್ರೆ ತಂದೆ ತಾಯಿಗೆ ಎಲ್ಲರಿಗೂ ಒಂಥರ ಮನೆಯಲ್ಲಿ ನೆಮ್ಮದಿ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ನಿಮ್ಮ ಮನೆ ಸಂತೋಷವಾಗಿರಬೇಕು ಅಂದರೆ ನಿಮ್ಮ ಮಕ್ಕಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ. ಈ ಒಂದು ವಿಡಿಯೋ ನಮಗೆ ಅಂದ್ಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ. ಧನ್ಯವಾದಗಳು.